ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಗದ್ಯ ಸಂಕ್ರಾಂತಿ ಎಂದು ಸುಖ ದುಃಖ ಬರೆದವರು ಎಆರ್ ಮಣಿಕಾಂತ್ ಎಆರ್ ಮಣಿಕಾಂತ್ ರವರು ಮಂಡ್ಯ ಜಿಲ್ಲೆ ನೆಲಮಂಗಲ ತಾಲೂಕಿನ ಆಯಿತನಹಳ್ಳಿಯಲ್ಲಿ ಜನಿಸಿದರು ಇಂಜಿನಿಯರಿಂಗ್ ಪದವೀಧರರಾದ ಇವರು ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಈಗ ಕನ್ನಡ ಪ್ರಭಾ ಪತ್ರಿಕೆಯಲ್ಲಿ ಮುಖ್ಯ ಉಪಸಂಪಾದಕರಾಗಿದ್ದಾರೆ ಭಾವತೀರಯಾನ ಎಂಬ ಅಂಕಣವನ್ನು ಬರೆಯುತ್ತಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಪ್ರಸ್ತುತ ಗದ್ಯ ಪಾಠವನ್ನು ಅಮ್ಮ ಹೇಳಿದ 108 ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಹಿನ್ನೆಲೆ ಇದೆ ಪುರಾಣದ ಹಿನ್ನೆಲೆ ಸಂಪ್ರದಾಯದ ಭಾವ ಇವೆಲ್ಲ ಇರುತ್ತದೆ ಹಾಗೆಯೇ ಸಂಕ್ರಾಂತಿಯೂ ಸಹ ಎಲ್ಲ ಹಬ್ಬಗಳು ಮನುಷ್ಯರಿಗಾಗಿ ಆಚರಿಸಿದರೆ ಸಂಕ್ರಾಂತಿ ದನ ಕರುಗಳಿಗಾಗಿ ಆಚರಿಸುವ ವಾಡಿಕೆ ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ್ದು ತನಗಾಗಿ ಬಾಳುವ ಎತ್ತು ದನಕರುಗಳಿಗೆ ಕೃತಜ್ಞತೆ ಹೇಳಲಿಕ್ಕೆ ಇದನ್ನು ಆಚರಿಸಿ ರೈತರು ಖುಷಿಪಡುತ್ತಾರೆ ಸಂಕ್ರಾಂತಿ ಬರುವುದು ಚಳಿಗಾಲದಲ್ಲಿ ಕೃಷಿಕರಿಗೆ ಹೆಚ್ಚಿನ ಕೆಲಸವೂ ಇರುವುದಿಲ್ಲ ಜಾನುವಾರುಗಳಿಗೂ ವಿಶ್ರಾಂತಿ ಇರುತ್ತದೆ ಅವುಗಳ ಮೈಯಲ್ಲಿರುವ ಜಿಗಣೆಯಂಥ ಕ್ರಿಮಿಗಳನ್ನು ಹೋಗಲಾಡಿಸಲು ಕಿಚ್ಚು ಹಾಯಿಸುತ್ತಾರೆ ಬೆಂಕಿಯ ತಾಪ ತಗುಲಿದ ತಕ್ಷಣ ಜಿಗಣೆಗಳು ಬೆಂಕಿಗೆ ಬೀಳುತ್ತವೆ ಇದರಿಂದ ಜಾನುವಾರುಗಳು ನೆಮ್ಮದಿಯಾಗಿರುತ್ತದೆ ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಕಡಲೆ ಕೊಬ್ಬರಿಯನ್ನು ತಿನ್ನುವುದರಿಂದ ಒಡೆದ ಚರ್ಮ ಹುರುಪುಗೊಳ್ಳುತ್ತದೆ ಹಾಗೆಯೇ ಜಗಳವಾಡಿದ ಜನರನ್ನು ಒಂದು ಮಾಡುವುದಕ್ಕಾಗಿ ಹಿರಿಯರು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎಂದು ಅವರನ್ನು ಒಂದು ಮಾಡುತ್ತಿದ್ದರು ಸಂಕ್ರಾಂತಿಯ ಸಂದರ್ಭ ಉತ್ತರಾಯಣದ ಪುಣ್ಯಕಾಲ ಅಂದು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆಯೂ ಇದೆ ದನಕರುಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿದು ಟೇಪು ಕಟ್ಟಿ ಹೂವು ಮುಡಿಸಿ ತರಹೇವಾರಿ ಬಲೂನು ಕಟ್ಟಿ ಕುಣಿಯುತ್ತಿದ್ದರು ಆದರೆ ಈಗ ಮೊದಲಿನಷ್ಟು ಸಂಭ್ರಮವಿಲ್ಲ ದನಕರುಗಳೇ ನಾಪತ್ತೆಯಾಗಿವೆ ಆ ಜಾಗಕ್ಕೆ ಟ್ರ್ಯಾಕ್ಟರ್ಗಳು ಬಂದು ನಿಂತಿವೆ ಕಿಚ್ಚು ಹಾಯಿಸುವ ಸಂಪ್ರದಾಯ ಕಣ್ಮರೆಯಾಗುತ್ತಿದೆ ಸಂಕ್ರಾಂತಿಗೆ ಊರಿಗೆ ಹೋಗಿ ಖರ್ಚು ಹೆಚ್ಚು ಮಾಡುವುದರ ಬದಲಿಗೆ ಹೋಟೆಲಿಗೆ ಹೋಗಿ ತಿಂದು ಬರೋದೇ ಸರಿ ಎಂದು ತೀರ್ಮಾನ ಬರುತ್ತಾರೆ ಎಳ್ಳು ಬೆಲ್ಲ ನೀಡುವುದು ಸಹ ಪ್ರತಿಷ್ಠೆಯ ವಿಚಾರವಾಗಿ ರೆಡಿಮೇಡ್ ಎಳ್ಳು ಬೆಲ್ಲದ ಕಳಪೆ ಮಾಲನ್ನು ಕೊಂಡು ತಂದು ಅದನ್ನು ಹಂಚುತ್ತಾರೆ ಸದಾ ಮುಖವಾಡದೊಂದಿಗೆ ಬದುಕುವ ನಾವು ಈ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದೇವೆ ಆದರೆ ನಾವೆಲ್ಲ ಬಯಸುವ ಸಂಕ್ರಾಂತಿ ಇದಲ್ಲ ಹಬ್ಬಗಳ ಆಚರಣೆಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಇರಬೇಕು ಪ್ರೀತಿ ವಿಶ್ವಾಸ ಕೃತಜ್ಞತೆ ಜೊತೆಯಾಗಬೇಕು ಸಮೃದ್ಧಿ ಐಶ್ವರ್ಯ ನೆಮ್ಮದಿ ಖುಷಿ ರಂಗು ಆರೋಗ್ಯ ನಲಿವು ಸಂಭ್ರಮ ಸೊಬಗು ಸಮೃದ್ಧಿ ಎಲ್ಲರ ಬಾಳಲ್ಲಿ ತುಂಬುವಂತಹ ಹಬ್ಬದ ಆಚರಣೆ ನಮ್ಮದಾಗಬೇಕು ಎಂದು ಲೇಖಕರು ಆಶಯವನ್ನು ವ್ಯಕ್ತಪಡಿಸುತ್ತಾರೆ